ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಆರು ಪೇಜ್ ನಂಬರ್ 61. ಆಯ್ಕೆಯು ಸತ್ಯವೇದದಲ್ಲಿ ಕಲಿಸಿಕೊಡುವಂತೆ, ಅದರ ಪ್ರತಿಪಾದಕರು ಸಾಮಾನ್ಯವಾಗಿ ನಂಬಿರುವಂತೆ ಮತ್ತು ಬೋಧಿಸುವಂತೆ ಹೇಳುವಂತೆ ಇಚ್ಛಾನುಸಾರವಾದ ಬಲಪ್ರಯೋಗ ಅಲ್ಲ ಅಥವಾ ಅದೃಷ್ಟವೂ ಅಲ್ಲ. ಆದರೆ ದೇವರು ತನ್ನ ದೃಷ್ಟಿಯಲ್ಲೇ ಕಡೆಯವರೆಗೂ ಉಳಿಸಿಕೊಳ್ಳುವಂತಹ ಯೋಗ್ಯತೆ ಮತ್ತು ಹೊಂದಿಕೊಳ್ಳುವಿಕೆ ತಕ್ಕಂತೆ ಇರುವವರನ್ನು ಆಯ್ಕೆ ಮಾಡುತ್ತಾನೆ. ಈ ಉದ್ದೇಶಕ್ಕಾಗಿ ಒಂದು ಅವಧಿಯನ್ನು ನಿಷ್ಕರ್ಷೆ ಮಾಡಿರುವನು. ಅಮ್ನಿಯರು ಪ್ರತಿಪಾದಿಸಿದ ಉಚಿತ ಕೃಪೆಯ ಸಿದ್ಧಾಂತವು ಅದರ ಪ್ರತಿಪಾದಕರು ಎಂದು ಆಲೋಚಿಸಿದಕ್ಕಿಂತ ಹೆಚ್ಚಾದ ದೇವರ ಸಮೃದ್ಧವಾದ ಕೃಪೆಯ ಭವ್ಯವಾದ ಪ್ರದರ್ಶನವಾಗಿದೆ. ಕ್ರಿಸ್ತನ ಕೃಪೆ ಅಥವಾ ದೇವರಲ್ಲಿನ ದಯವು ಅಥವಾ ಕೃಪೆಯು, ಅಂದರೆ ಅನರ್ಹರಾಗಿದ್ದರೂ ಸಹ ಎಂಬ ಅರ್ಥದಲ್ಲಿ ಸದಾ ಉಚಿತವಾದದ್ದು. ಆದರೆ ಮಾನವರು ಪಾಪದಲ್ಲಿ ಬಿದ್ದು ಹೋದ ಅಂದಿನಿಂದ ಈ ಸಮಯದವರೆಗೆ ದೇವರ ಕೆಲವೊಂದು ದಯಗಳು ವಿಶೇಷ ವ್ಯಕ್ತಿಗಳಿಗೆ, ಜನಾಂಗಗಳಿಗೆ ಮತ್ತು ವರ್ಗದವರಿಗೆ ಮಾತ್ರವೇ ಸೀಮಿತವಾಗಿದೆ. ಅದೇ ವೇಳೆ ಮುಂದಿನ ಯುಗದಲ್ಲಿ ಆಗ ನೀಡಲ್ಪಟ್ಟ ಅನುಕೂಲತೆಗಳಲ್ಲಿ ಪಾಲುದಾರರಾಗುವಂತೆ ಷರತ್ತುಗಳ ಮೇಲೆ ಲೋಕತರವನ್ನೆಲ್ಲ ಆಹ್ವಾನಿಸಲಾಗುವುದು. ಅದರ ಷರತ್ತುಗಳನ್ನು ಆಗ ಎಲ್ಲರೂ ತಿಳಿಸಲಾಗುವುದು. ಇಷ್ಟವುಳ್ಳವರು ಜೀವಜಲವನ್ನು ಉಚಿತವಾಗಿ ಪಡೆಕೊಳ್ಳಬಹುದು. ಪ್ರಕಟಣೆ 22:17. ಹಿಂದಕ್ಕೆ ಕಣ್ಣಾಡಿಸುವಾಗ ನಮಗೆ ಅಬ್ರಹಾಮನ ಮತ್ತು ಆತನ ಸಂತಾನದವರಲ್ಲಿ ಕೆಲವರ ಆಯ್ಕೆ ಅಥವಾ ಆರಿಸಿಕೊಳ್ಳುವಿಕೆ ಗಮನಕ್ಕೆ ಬರುತ್ತದೆ. ಅವರ ಸಂತತಿಯವರ ವಾಹಿನಿಯ ಮೂಲಕ ವಾಗ್ದಾನ ಪಡಿಸಿದ ಬೀಜವು ಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವಾದಿಸಿದ ಆತನು ಬರಬೇಕಾಗಿತ್ತು. ಗಲಾತ್ಯ 3:29. ಎಲ್ಲ ದೇಶದವರಲ್ಲಿ ನಾವು ಇಸ್ರೇಲರ ಆಯ್ಕೆಯನ್ನು ಮತ್ತು ಆ ನಮೂನೆಯ ಮೂಲಕ ದೇವರು ಈ ಲೋಕಕ್ಕೆ ತನ್ನ ಮಹಾಕಾರ್ಯವನ್ನು ಹೇಗೆ ನೆರವೇರಿಸಿದ್ದಾನೆಂದು ನಿರೂಪಿಸಿದನು. ಐಗುಪ್ತದಿಂದ ಅವರ ಬಿಡುಗಡೆ, ಅವರ ಕನಾನ್, ಅವರ ಒಡಂಬಡಿಕೆಗಳು, ಅವರ ನಿಬಂಧನೆಗಳು, ಪಾಪಗಳನ್ನು ತೊಡೆದುಹಾಕಲು ಮಾಡಬೇಕಾದ ನಿವಾರಣಾರ್ಥ ಯಜ್ಞಗಳು ಹೇಗೆ ನೆರವೇರಿಸಬೇಕು, ಅವರ ರಕ್ತವನ್ನು ಆ ಜನರ ಮೇಲೆ ಹೇಗೆ ಸಿಂಪಡಿಸಬೇಕು ಎಂಬುದನ್ನು ಮತ್ತು ಇವುಗಳನ್ನೆಲ್ಲ ನಿರ್ವಹಿಸುವಂತೆ ಒಂದು ಕಿರುಚಿತ್ರ ಮತ್ತು ಸಾಂಕೇತಿಕ ಪ್ರತಿನಿತ್ಯವಾಗಿ ಹೇಗೆ ನಿಜವಾದ ಯಾಜಕತ್ವ ಮತ್ತು ಬಲಿದಾನಗಳು ಲೋಕದ ಮನುಕುಲವನ್ನು ಪರಿಶುದ್ಧಿಗೊಳಿಸುತ್ತದೆ ಎಂಬುದಾಗಿತ್ತು. ದೇವರು ತನ್ನ ಜನರೊಡನೆ ಮಾತನಾಡುತ್ತಾ, ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆಮೋಸ 3:2 ಎಂದಿದ್ದಾನೆ. ಕ್ರಿಸ್ತನು ಬರುವವರೆಗೆ ಈ ಜನರನ್ನು ಮಾತ್ರವೇ ಮಾನ್ಯ ಮಾಡಲಾಗಿತ್ತು. ಹೌದು, ನಂತರದ ಆತನ ಸೇವೆಯನ್ನು ಅವರಿಗೆ ನಿರ್ಬಂಧಗೊಳಿಸಲಾಗಿತ್ತು. ಆತನು ತನ್ನ ಶಿಷ್ಯರನ್ನು ಬೇರೆಯವರ ಬಳಿಗೆ ಹೋಗಲು ಅನುಮತಿಸಲಿಲ್ಲ. ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮರ್ಯರ ಉರುಳಗೆ ಕಾಲಿಡಬೇಡಿರಿ. ಮತ್ತಾಯ 10:5-6 ಎಂದು ಹೇಳಿದನು. ಹೀಗಾಕೆ ಸ್ವಾಮಿ ಎಂದು ಹೇಳಲು, ತಪ್ಪಿಸಿಕೊಂಡಿರುವ ಇಸ್ರೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಿಕೊಡುವನಲ್ಲ ಅಂದನು. ಮತ್ತಾಯ 15:24. ಆತನ ಮರಣದವರೆಗೆ ಆತನ ಎಲ್ಲ ಸಮಯವೂ ಅವರಿಗೆ ಸೀಮಿತವಾಗಿತ್ತು. ಮತ್ತು ಆತನು ಸಮಸ್ತ ಲೋಕಕ್ಕೆ ಮಾಡಿದ ಮೊಟ್ಟ ಮೊದಲ ಮಹಾಕಾರ್ಯವೆನೆಂದರೆ ಆತನ ಉಚಿತ ಮತ್ತು ಸರ್ವ ಸಮೃದ್ಧವಾದ ಕೃಪೆಯ ದರ್ಶನದ ತಕ್ಕ ಸಮಯದಲ್ಲಿ ಖಂಡಿತವಾಗಿಯೂ ಸಮಸ್ತರಿಗೂ ಆಶೀರ್ವಾದಕರವಾಗಿರುತ್ತದೆ. ದೇವರ ಈ ಮಹಾ ಕೊಡುಗೆಯು ಒಂದು ಜನಾಂಗ ಅಥವಾ ಯಾವುದೇ ವರ್ಗಕ್ಕೂ ಸೀಮಿತವಾಗಿಲ್ಲ. ಅದು ಇಸ್ರೇಲರಿಗೆ ಮಾತ್ರವಲ್ಲ, ಆದರೆ ಸಮಸ್ತ ಲೋಕದವರಿಗೆ ಸಹ. ಯಾಕೆಂದರೆ ದೇವರ ಕೃಪೆಯಿಂದ ಯೇಸುಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯನಿಗಾಗಿ ಮರಣದ ರುಚಿಯನ್ನು ಅನುಭವಿಸಿದನು. 2:9. ದೇವರ ವಾಕ್ಯವನ್ನು